ತಾಲೂಕು ಗ್ರಾಮದಲ್ಲಿ ಬಡತನದಲ್ಲಿ ಹುಟ್ಟಿ ಗ್ರಾಮೀಣ ಮೂಲದ ಎಲ್ಲ ಸಂಕಟಗಳ ಸಂಕೋಲೆಯಿಂದ ಬಿಡಿಸಿಕೊಂಡ ಇವರು ಹಸಿವು ಅವಮಾನಗಳನ್ನ ಸಾಧನೆಯ ಮೆಟ್ಟಿಲಾಗಿಸಿಕೊಂಡಿದ್ದಾರೆ. ಪ್ರಾಥಮಿಕ ಶಿಕ್ಷಣವನ್ನೇ ಮುಗಿಸಲು ಸಾಧ್ಯವಾಗದಿದ್ದಾಗ ಉನ್ನತ ವ್ಯಾಸಂಗದಲ್ಲಿ ಯಶಸ್ವಿಯಾಗಿ ವಕೀಲರಾಗಿ ನ್ಯಾಯಮೂರ್ತಿಗಳಾಗಿ ಕರ್ನಾಟಕ, ಆಂಧ್ರಪ್ರದೇಶ ಹಾಗೂ ಒರಿಸ್ಸಾ ಹೈಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿಗಳಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ನಿವೃತ್ತಿಯ ನಂತರ ಚಿತ್ರದುರ್ಗದ ಸಂಸತ್ ಸದಸ್ಯರಾಗಿ ಮಾಡಿದ ಸೇವೆ ಇನ್ನೊಂದು ಬಗೆಯದು. ಇವರ ಬದುಕೆ ಒಂದು ಅದ್ಭುತ. ಇಂತಹ ಸರಳ ಸಜ್ಜನಿಕೆಯ ನಿವೃತ್ತ ನ್ಯಾಯಮೂರ್ತಿ ನಾಡಕಂಡ ಧೀಮಂತ ನಾಯಕ, ಬಡವರ ವಕೀಲ್ ಸಾಬ್ ಎಂದೇ ಹೆಸರು ಪಡೆದಿರುವ ಜನಪ್ರಿಯ ನೇತಾರ ಎನ್ವೈ ಹನುಮಂತಪ್ಪ ಅವರ ಜೀವನದ ಯಶೋಗಾಥೆಯ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಚಿತ್ರದುರ್ಗದ ಬಡವರ ಬಂಧು, ನಾಡಿನ ಜನರ ನ್ಯಾಯದೇವರು ಧೀಮಂತ ನಾಯಕ ಎನ್ವೈ ಹನುಮಂತಪ್ಪ ಯಶೋಗಾಥೆ. ಎಸ್, ಈಗ ನಾವು ಮಾತನಾಡೋದಕ್ಕೆ ಹೊರಟಿರುವಂಥದ್ದು ಜನಪರ ನಾಯಕ ಎನ್ವೈ ಹನುಮಂತಪ್ಪ ಅವರ ಬಗ್ಗೆ. ಇವರು 1939 ಸೆಪ್ಟೆಂಬರ್ 25 ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಎನ್ ಎಲ್ಲಪ್ಪ, ತಾಯಿ ಎಲ್ಲಮ್ಮ. ಈ ಆದರ್ಶ ದಂಪತಿಗಳ ಎರಡನೇ ಪುತ್ರನಾಗಿ ಇವರು ಜನಿಸ್ತಾರೆ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ರಾಂಪುರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ, ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಚಿತ್ರದುರ್ಗ, ಹಾಗೂ ಹೊಳಲ್ಕೆರೆಯ ಪದವಿ ಶಿಕ್ಷಣವನ್ನು ಬಳ್ಳಾರಿಯ ವೀರಶೈವ ಕಾಲೇಜಿನಲ್ಲಿ, ಕಾನೂನು ಹಾಗೂ ಸ್ನಾತಕೋತ್ತರ ಪದವಿಯನ್ನು ಬೆಂಗಳೂರಿನಲ್ಲಿ ಪೂರೈಸಿದರು. ನಾನು ಹುಟ್ಟಿರುವುದು ಮತ್ತು ಸ್ವಗ್ರಾಮ ರಾಂಪುರ ಅಂತೇಳಿ ಮಲಕಮರ ತಾಲೂಕಿನಲ್ಲಿದೆ. ಅಲ್ಲಿ ನಮ್ಮ ತಂದೆ ತಾಯಿಗಳು ಅಲ್ಲೇ ಇದ್ದವರು. ನನ್ನ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆಯವರು ಉಪಾಧ್ಯಾಯರಾಗಿದ್ದರು. ನಮ್ಮ ತಾಯಿಯವರು ಕೂಲಿ ಮಾಡಿ ನಮ್ಮ ಮನೆಗೆ ನಾನೇ ಹಿರಿಯವನು. ನಮ್ಮ ತಂದೆಯವರಿಗೆ ನಾನು ವಿದ್ಯಾವಂತನಾಗಬೇಕು ಅಂತೇಳಿ ತುಂಬ ಕಳಕಳಿ ಇತ್ತು. ಅದೇ ರೀತಿ ರಾಂಪುರದಲ್ಲಿ ಪ್ರೈಮರಿ ಮತ್ತು ಮಿಡ್ಲ್ ಸ್ಕೂಲು ಮಾಡಿದೆ. ಕೆಲವು ದಿವಸ ಪ್ರೈಮರಿ ಸ್ಕೂಲು ಸಿರಿಗೊಪ್ಪ ಬಳ್ಳಾರಿ ಜಿಲ್ಲೆ, ಅಲ್ಲಿಯೂ ಸಹ ವ್ಯಾಸಂಗ ಮಾಡಿದೆ. ನಂತರ ಮಿಡ್ಲ್ ಸ್ಕೂಲ್ ಆದಮೇಲೆ ಒಡಲ್ಕೆರೆಗೆ ನಮ್ಮ ಚಿಕ್ಕಪ್ಪನವರು ತಾಲೂಕು ಆಫೀಸಿನ ಕೆಲಸ ಮಾಡ್ತಾಯಿದ್ರು. ಆದ ಕಾರಣ ಅವರು ಅಲ್ಲೇ ನನ್ನ ಹಳ್ಳಿಗೆ ಕರೆಸಿದ್ರು. ಅಲ್ಲೇ ಒಡಲ್ಕೆರೆಯಲ್ಲೇ ವಿದ್ಯಾಭ್ಯಾಸ ಕೊಡಿಸಿದ್ರು ಹೈಸ್ಕೂಲು. ಅದಾದ ನಂತರ ಚಿತ್ರದುರ್ಗಕ್ಕೆ PUC ಬಂದೆ. PUC ಆದಮೇಲೆ ಮುಂದಿನ ಉನ್ನತ ವ್ಯಾಸಕ್ಕೆ ಹೋಗೋದಕ್ಕೆ ನನಗೆ ಶಕ್ತಿ ಇದ್ದಿಲ್ಲ ಅಂತ ಸಮಯದಲ್ಲಿ ಬಳ್ಳಾರಿಗೆ ಬಂದೆ. ಇಲ್ಲಿ ವೀರಶೈವ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದಂಥ ಶ್ರೀ ಟಿ ಮರಿಯಪ್ಪನವರು ಮೈಸೂರಿನ ನಾನು ಉನ್ನತ ವ್ಯಾಸಂಗಕ್ಕೆ ಹೋಗಬೇಕು ಅಂತ ಆಸೆ ಪಟ್ಟಿದ್ದರಿಂದ ಪ್ರಿನ್ಸಿಪಾಲರು ಆಗಿನ ಕಾಲದ ಯೂನಿವರ್ಸಿಟಿಯಲ್ಲಿ ಎಕನಾಮಿಕ್ಸ್ ಪ್ರೊಫೆಸರ್ ಆಗಿರ್ತಕ್ಕಂಥ ಶ್ರೀಮಾನ್ ದೇವಂಗತ ಉಚ್ಚಪ್ಪನವರಿಗೆ ಒಂದು ಕಾಗದ ಕೊಟ್ಟರು. ಕಾಗದ ತೆಗೆದುಕೊಂಡು ಅವರಿಗೆ ಕೊಟ್ಟ ತಕ್ಷಣ ಅವರೂ ಕಾಲೇಜಿಗೆ ಎಕನಾಮಿಕ್ಸ್ ಎಮ್ಎಗೆ ಸೇರಿಕೊಂಡರು. ಎಕನಾಮಿಕ್ಸ್ ಎಮ್ಎ ಹೈ ಸೆಕೆಂಡ್ ಕ್ಲಾಸ್ನಲ್ಲಿ ಪಾಸಾಯಿತು. ನಾನು ಕೆಲಸಕ್ಕೆ ಹೋಗಲಿಲ್ಲ, ನಾನು ಲಾಯರ್ ಓದಬೇಕು ಅಂತೇಳಿ ಆಸೆ ಆಗಿದ್ದರಿಂದ ಡಿಸೆಂಬರ್ ತಿಂಗಳಲ್ಲಿ ನಾನು ಹೋಗಿ ಅಲ್ಲಿ ಶಾರದಾ ವಿಲಾಸ ಲಾ ಕಾಲೇಜಿನ ಪ್ರಿನ್ಸಿಪಾಲ್ ಅಂದು ಪ್ರಿನ್ಸಿಪಾಲರಾಗಿರ್ತಕ್ಕಂಥ ಶ್ರೀ ನರಹರಿ ಅವರಿಗೆ ನರಹರಿ ಕಂಡೆ. ಅವರು ಸಹ ಅದೇ ಮಾತಾಡಿ ತುಂಬ ಲೇಟಾಗಿ ಬಂದುಬಿಟ್ಟಿದ್ದಾರೆ, ಹೇಗೆ ಮಾಡೋದು ಆಯಿತು, ಸೇರಿಕೊಳ್ಳಿ ಪರ್ಮಿಷನ್ಗೆ, ಹೇಗಾದರೂ ಮಾಡಿ ಯೂನಿವರ್ಸಿಟಿ ಬರ್ತೀನಿ ಅಂತೇಳಿ ಹೇಳಿ ಸೇರಿಸಿದರು. ಅಲ್ಲಿ PUC ಫಸ್ಟ್ ಇಯರ್ ಆಗೋಗ್ಬಿಟ್ಟು ಅದು ಇದು ಲಾ ಕಾಲೇಜಿನಲ್ಲಿ ಫಸ್ಟ್ ಮೊದಲನೇ ವರ್ಷ ಮುಗಿತು. ಇನ್ನು 2ನೇ ವರ್ಷಕ್ಕೆ ಯಾವುದಾದ್ರೂ ಕೆಲಸ ಉಳ್ಕೊಂಡು ಅಂತೇಳಿ ಬೆಂಗಳೂರಿಗೆ ಬಂದು ಶ್ರೀ ರೇಣುಕಾಚಾರ್ಯ ಲಾ ಕಾಲೇಜಿನಲ್ಲಿ ಸೆಕೆಂಡ್ ಇಯರ್ ಸೇರಿಕೊಂಡೆ. ಅಲ್ಲೇ ಓದ್ತಾನೆ, ಕೆಲಸ ಹುಡುಕ್ತಾಯಿದ್ದೆ. ಆದರೆ ಯಾವುದೂ ಸಿಗದೇ ಇದ್ದಿದ್ದರಿಂದ ಸುಮ್ಮನೆ ನಮ್ಮ ಸ್ನೇಹಿತರ ರೂಮ್ನಲ್ಲೇ ಕಾಲ ಕಳೀತಾಯಿದ್ದೆ. 2ನೇ ಪಾಸಾದೆ ಸೆಕೆಂಡ್ ಕ್ಲಾಸ್ನಲ್ಲಿ. ನಾನು ಲಾಯರ ಕೆಲಸಕ್ಕೆ ಸೇರೋಣ ಅಂತೇಳಿ ಲಾ ಮುಗಿಯೋದ್ರೊಳಗೆ ML ಮಾಡಿಬಿಡೋಣ ಅಂತೇಳಿ ML ಸೇರಿಕೊಂಡೆ ಗೌರ್ಮೆಂಟ್ ಲಾ ಕಾಲೇಜಿನಲ್ಲಿ. ಎನ್ವೈ ಹನುಮಂತಪ್ಪ ಅವರು ತಮ್ಮ ಬಾಲ್ಯ ಹಾಗೂ ವಿದ್ಯಾರ್ಥಿ ದೆಸೆಯಲ್ಲಿ ಬಡತನ, ಹಸಿವು ಸೇರಿದಂತೆ ಅನೇಕ ಅವಮಾನಗಳನ್ನು ಎದುರಿಸಿದ್ದಾರೆ. ಇವರು ಬಡವರು ಅಂದರೆ ತುಂಬಾ ಮರುತ್ತಾರೆ. ಬಡವರು ಎಂದಾಕ್ಷಣ ಇವರಿಗೆ ತೀವ್ರ ಕನಿಕರ ಬರುತ್ತೆ. ತನ್ನಲ್ಲಿ ಏನೇ ಇದ್ರೂ ಕೂಡ ಕೈಲಾದಷ್ಟು ಸಹಾಯ ಮಾಡಿ ಅವ್ರನ್ನ ಕಳಿಸ್ತಾರೆ. ಇನ್ನು ಆದಿಲಕ್ಷ್ಮಿ ಎಂಬಾಕೆಯನ್ನ ಇವರು ವಿವಾಹವಾದರು. ಆದಿಲಕ್ಷ್ಮಿಯವರು ಸಹ ಬಡವರೆಂದರೆ ಮರುಗುತ್ತಾರೆ.
ಸದಾ ಸಮಾಜ ಸೇವೆಯಲ್ಲಿ ಮುಂದಾಗಿರ್ತಾರೆ. ಬಡವರಿಗಾಗಿಯೇ ಮನಮಿಡಿಯುವ ಹೃದಯವಂತ. ಹಿಂದುಳಿದ ವರ್ಗದ ಆಶಾಕಿರಣ. ಕಣ್ಣೀರಿಗೆ ಕರಗುವ ವಕೀಲ್ ಸಾಬ್. ಕವಡೆ ಕಾಸನ್ನ ತೆಗೆದುಕೊಳ್ಳದೆ ಕೇಸ್ ನಡೆಸಿದ್ದ ಧರ್ಮರಾಯ. ಇನ್ನು ಹಿಂದುಳಿದ ನಿಸ್ಸಹಾಯಕರ ಸೇವೆ ಮತ್ತು ಮನೆಯ ಹಿರಿಯ ಮಗನಾಗಿ ಕುಟುಂಬದ ಜವಾಬ್ದಾರಿಗಳ ಉದ್ದೇಶದಿಂದ 1967 ವಕೀಲ ವೃತ್ತಿಯನ್ನ ಬೆಂಗಳೂರಿನಲ್ಲಿ ಇವರು ಆರಂಭಿಸ್ತಾರೆ. ಇವರ ವಕೀಲ ವೃತ್ತಿಯನ್ನ ಆರಂಭಿಸಿದ ಸಂದರ್ಭದಲ್ಲಿ ಸಮಾಜದಲ್ಲಿ ಜಮೀನ್ದಾರರ ದೌರ್ಜನ್ಯಗಳು, ಹಕ್ಕಿಗಾಗಿ ಹೋರಾಟಗಳು, ಭೂ ಒಡೆತನದ ಹೋರಾಟಗಳು ಹೆಚ್ಚಾಗಿದ್ದವು. ಇಂತಹ ದೌರ್ಜನ್ಯಕ್ಕೆ ಒಳಗಾದವರು ಬಹುಪಾಲು ಬಡವರೇ ಆಗಿದ್ರು. ಇವರಲ್ಲಿ ಬಹುಪಾಲು ಜನರು ಹನುಮಂತಪ್ಪ ಅವರ ಬಳಿಯಲ್ಲಿ ಬಂದು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ರು. ಇಂತಹ ಕಕ್ಷಿದಾರರ ಬಳಿಯಲ್ಲಿ ಯಾವುದೇ ಫೀಸ್ಗಳನ್ನು ತೆಗೆದುಕೊಳ್ಳದೆ ನ್ಯಾಯಾಲಯದಲ್ಲಿ ವಾದವನ್ನು ಮಂಡಿಸಿ ನ್ಯಾಯವನ್ನು ದೊರಕಿಸಿಕೊಡ್ತಾ ಇದ್ರು. ಅಷ್ಟೇ ಅಲ್ಲದೆ ಹನುಮಂತಪ್ಪ ಅವರು ತನ್ನ ದುಡ್ಡಲ್ಲೇ ಅವರಿಗೆ ಊಟ ಮಾಡಿಸಿ ಸಾರಿಗೆ ವೆಚ್ಚವನ್ನು ನೀಡಿ ತಮ್ಮ ತಮ್ಮ ಊರಿಗೆ ಕಳುಹಿಸಿಕೊಡ್ತಾ ಇದ್ರು. ಆದ್ದರಿಂದಲೇ ಇವರನ್ನು ಸಾರ್ವಜನಿಕರು ಬಡವರ ವಕೀಲ್ ಸಾಬ್ ಅಂತೆಲ್ಲ ಕರೀತಾರೆ. ಎನ್ ವೈ ಹನುಮಂತಪ್ಪನವರು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದ್ದಾರೆ. ಇದಕ್ಕೂ ಮುಂಚೆ ಅವರು ನಮ್ಮ ಬಡ ತಾಲೂಕಾದ ರಾಮಪುರ ಗ್ರಾಮದವರಾಗಿ ಬಹಳ ಶ್ರಮಜೀವಿಯಾಗಿ ಬಹಳ ಬಡ ಕಕ್ಷಿದಾರರಿಗೆ ಉಚಿತವಾಗಿ ಅನೇಕ ನ್ಯಾಯ ಒದಗಿಸಿದ್ದು, ಆನಂತರ ನ್ಯಾಯಾಧೀಶರಾಗಿ ನೇಮಕಗೊಂಡು ಅನೇಕ ವರ್ಷಗಳು ಸೇವೆ ಸಲ್ಲಿಸಿ ಮತ್ತೆ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರ್ತಾರೆ. ಇವರ ಆದರ್ಶಗಳು ಮತ್ತು ಇವರ ಹೈಕೋರ್ಟ್ನಲ್ಲಿ ಮಾಡತಕ್ಕಂಥ ತೀರ್ಪುಗಳು ಇಂದಿಗೂ ಎಲ್ಲ ವಕೀಲರಿಗೆ ಒಂದು ಸೈಟೇಷನ್ಗಳಾಗಿ ಮಾರ್ಪಟ್ಟಾಗಿದ್ದಾವೆ. ಅವರು ಕೊಟ್ಟಂಥ ತೀರ್ಪುಗಳು ಇಂದಿಗೂ ಹೆಸರುವಾಸಿಯಾಗಿದ್ದಾವೆ. ಆ ನಂತರ ಇಲ್ಲಿ ನಮ್ಮ ಮಳಕಮೂರು ತಾಲೂಕಿಗೆ ನಮ್ಮ ಕೋರ್ಟ್ ಕಟ್ಟಡ ಆಗಲು ಬಹಳ ಶ್ರಮಿಸಿ ಕೋರ್ಟ್ ಕಟ್ಟಡ ಆಗಲು ಒಬ್ಬ ಕಾರಣಕರ್ತರಾಗಿದ್ದಾರೆ. ಜಸ್ಟಿಸ್ ಎನ್ ವೈ ಹನುಮಂತಪ್ಪನವರಿಗೆ ರಾಜ್ಯ ಸರ್ಕಾರದಿಂದ ವಾಲ್ಮೀಕಿ ಪ್ರಶಸ್ತಿ ಕೊಟ್ಟಿರೋದು ನಮಗೆಲ್ಲ ಬಹಳ ಸಂತೋಷದ ವಿಷಯ. ಹಾಗೂ ನಮ್ಮ ರಾಮಪುರ ಮತ್ತು ಮಳಕಮೂರು ತಾಲೂಕು ಚಿತ್ರದುರ್ಗ ಜಿಲ್ಲೆಯಲ್ಲಿ ಅವರೆಲ್ಲರಿಗೂ ಚಿರ ಪರಿಚಯಿತರು. ಹಾಗೂ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಚಿರ ಪರಿಚಯಿತರು ಅವರೆಲ್ಲರಿಗೆ. ಅಂಥ ವ್ಯಕ್ತಿತ್ವವಾಗಿ ಈಗ ಪ್ರಶಸ್ತಿ ಕೊಟ್ಟಿರೋದು ಭಾಳ ಸಂತೋಷ. ಮತ್ತು ಅವರು ಇನ್ನು ಮುಂದೆ ಉತ್ತಮವಾದ ಆರೋಗ್ಯ ಯಶಸ್ಸು ಕಾಣಲಿ ಅಂತ ನಾವು ದೇವರನ್ನು ಪ್ರಾರ್ಥಿಸ್ತೇವೆ. ಎನ್ ವೈ ಹನುಮಂತಪ್ಪನವರು ಬಡವರ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅಷ್ಟೇ ಆ ಕಾಳಜಿ ಅವರು ಮನೆಯವರಿಗಿತ್ತು. ನಾವು ಕೋರ್ಟು ಕಚೇರಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಅವ್ರ ಮನೆಗೆ ಹೋಗ್ತಾ ಇದ್ವಿ. ಅವ್ರ ಮನೆಗೆ ಹೋದಾಗ ನಮ್ಮ ಬಟ್ಟೆಯನ್ನು ಗಲೀಜು ಆಗಿರ್ತಿದ್ದು, ಆ ಬಟ್ಟೆ ಬಿಡಿಸಿ ಹೊಸ ಬಟ್ಟೆಯನ್ನು ಕೊಡಿಸಿ ನಮಗೆ ಊಟವನ್ನು ಮಾಡಿಸಿ ಬರಬೇಕಾದ್ರೆ ಚಾರ್ಜ್ ಸಮೇತ ನಮಗೆ ಕಟ್ಟು ಕಳಿಸ್ತಾ ಇದ್ಲ ಅಂತ ಅನ್ನಪೂರ್ಣೇಶ್ವರಿ ಅಮ್ಮ. ಶ್ರೀಯುತ ಎನ್ ವೈ ಹನುಮಂತಪ್ಪನವರು ಚೀಫ್ ಜಸ್ಟಿಸ್ ಆದಂಥವರು, ಹಿರಿಯ ಮುತ್ಸದಿಗಳು, 3 ರಾಜ್ಯಗಳ ಚೀಫ್ ಜಸ್ಟಿಸ್ ಆಗಿ ಕಾರ್ಯನಿರ್ವಹಿಸಿದಂಥವರು. ಇತ್ತೀಚೆಗೆ ವಾಲ್ಮೀಕಿ ಪ್ರಶಸ್ತಿನೂ ಅವರ ಮನೆ ಬಾಗಿಲಿಗೆ ಬಂದಿದೆ. ಕಾರಣ ಇಷ್ಟೇ, ಅವರು ಮಾಡಿರೋಂಥ ಸಾಮಾಜಿಕ ಸೇವೆ ಅವ್ರನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಹಿಂದುಳಿದ ತಾಲೂಕಾದಂಥ ಮೊಳಕಾಲ್ಮೂರಿನಲ್ಲಿ ಅಂಥ ಉತ್ಕೃಷ್ಟವಾದಂಥ ಉನ್ನತ ಹುದ್ದೆಗೆ ಏರಿದಂಥ ವ್ಯಕ್ತಿ ಇರೋಂಥದ್ದು ನಮ್ಮೆಲ್ಲರ ಭಾಗ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜಸ್ಟಿಸ್ ಎನ್ ವೈ ಹನುಮಂತಪ್ಪನವರು ನಮ್ಮ ಭಾಗಕ್ಕಷ್ಟೇ ಅಲ್ಲದೆ ಇಡೀ ದೇಶದ ಒಂದು ಶಕ್ತಿ. ಕಾರಣ 3 ರಾಜ್ಯಗಳಲ್ಲಿ ನ್ಯಾಯಮೂರ್ತಿಗಳಾಗಿ ಬಡವರ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಶ್ರಮಪಟ್ಟಂಥ ಒಂದು ಧೀಮಂತ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಈ ಭಾಗ ಅವರು ಈ ನಮ್ಮ ಭಾಗದಲ್ಲಿ ಹುಟ್ಟಿರುವುದೇ ನಮ್ಮೆಲ್ಲರ ಪುಣ್ಯ ಎಂದು ಭಾವಿಸ್ತೇನೆ. ನ್ಯಾಯಮೂರ್ತಿಗಳಾಗಿ ಅಪಾರ ಅನುಭವವನ್ನು ಪಡೆದ ಎನ್ ವೈ ಹನುಮಂತಪ್ಪನವರು ಈ ಭಾಗದ ಸಂಸತ್ ಸದಸ್ಯರಾಗಿದ್ದು ಮೂಲತಃ ನ್ಯಾಯಾಂಗ ವ್ಯವಸ್ಥೆಯಿಂದ ಬಂದಿರೋದ್ರಿಂದ ಅವರಲ್ಲೊಂದು ಸಾಮಾಜಿಕವಾದ ಬದ್ಧತೆ ಇತ್ತು, ಸಾಮಾಜಿಕ ಕಳಕಳಿ ಇತ್ತು, ಸಾಮಾಜಿಕ ಮೌಲ್ಯಗಳಿತ್ತು. ಈ 3 ಗುಣಗಳು ಇರೋದ್ರಿಂದ ಅವರ ಅವಧಿ ಏನಿದೆಯಲ್ಲ, ಆ ಅವಧಿಯಲ್ಲಿ ಅವರು ಒಂದಷ್ಟು ನೆನಪಿಡತಕ್ಕಂತಹ ಕೆಲಸ ಮಾಡೋದಕ್ಕೆ ಸಾಧ್ಯ ಆಯಿತು. ಜನರಿಂದ ಜನರಿಗಾಗಿ ಎನ್ ವೈ ಹನುಮಂತಪ್ಪ. ವಕೀಲ ವೃತ್ತಿಯಲ್ಲದೆ ಹಲವು ಜನಪರ ಕೆಲಸ. ಕಾಯಕವೇ ಕೈಲಾಸ ಎನ್ನುತ್ತಿದ್ದ ನಿಷ್ಠಾವಂತ ನಾಯಕ. ಈ ಧೀಮಂತ ನಾಯಕ ವಕೀಲ್ ಸಾಬ್ ಅವರು ಜನರಿಗಾಗಿ ಹಲವು ಕಲ್ಯಾಣ ಯೋಜನೆಗಳನ್ನು ಜಾರಿಗೊಳಿಸಿ ಜನಸಾಮಾನ್ಯರ ಸಮಸ್ಯೆಗಳನ್ನು ಬಗೆಹರಿಸಿ ಸೈ ಎನಿಸಿಕೊಂಡಿದ್ದಾರೆ. ನಂತರದ ದಿನಗಳಲ್ಲಿ ಇವರು ಸರ್ಕಾರಿ ವಕೀಲರಾಗಿ ಸಹಕಾರ ಸಂಘ, ಬ್ಯಾಂಕುಗಳು, ನಗರಸಭೆ ಇತ್ಯಾದಿ ಕಡೆಗಳಲ್ಲಿ ಕಾನೂನು ಸಲಹೆಗಾರರಾಗಿ, ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ ಅಧ್ಯಕ್ಷರಾಗಿ,
ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾನೂನು ಸಂಚಾಲಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ನಮ್ಮ ಭಾಗದಲ್ಲಿ ಅಂದರೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಕ್ಕೆ ಬಹಳ ಚಿರುಪರಿಚಯರಾಗಿರುವಂಥ ನಮ್ಮ ಸಮಾಜದ ಒಂದು ದೊಡ್ಡ ಹಿರಿಯ ಸ್ಥಾನದಲ್ಲಿರುವಂಥ ಒಬ್ಬ ಮುಖಂಡರು. ಆ ಮುಖಂಡರ ಜೊತೆಗೆ ಅವರ ಒಂದು ಸಾಮಾಜಿಕ ಕಳಕಳಿ ನಮ್ಮ ಸಮಾಜದ ಮೇಲೆ ಏನು ಒಂದು ಕಳಕಳಿ ಅಂತಂದರೆ ತುಂಬ ಎಲ್ಲೇ ಆದರೂ ಕೂಡ ಮಾನ್ಯ ಹನುಮಂತಪ್ಪ ಅವರು ಜಸ್ಟಿಸ್ ಆಗಿ ಒಂದು ಸೇವೆ ಸಲ್ಲಿಸಿದ್ರೆ ಅದನ್ನು ಮೀರಿಸಿ ಹೊರಗಡೆ ಕೂಡ ಹೊರಗಡೆ ಪ್ರದೇಶದಲ್ಲಿ ಕೂಡ ಅಂದರೆ ಹೊರಗಡೆ ಜೀವನದಲ್ಲಿ ಕೂಡ ಸಾರ್ವಜನಿಕರ ಜೀವನದಲ್ಲಿ ಕೂಡ ಅದೇ ರೀತಿಯಾಗಿ ನ್ಯಾಯಯುತವಾಗಿ ಅವರೆಲ್ಲ ಕೂಡ ಅವರ ಜೀವನವನ್ನು ಕೊನಸಾಗಿಸ್ತಾ ಇರ್ತಾರೆ. ಬಡ ಕಕ್ಷಿಗಾರರ ಬಳಿಯಲ್ಲಿ ಫೀಸನ್ನ ತೆಗೆದುಕೊಳ್ಳದ ಲಾಯರ್ ಸಾಬ್ ನ್ಯಾಯಮೂರ್ತಿಯಾಗಿ ಅನೇಕ ಐತಿಹಾಸಿಕ ತೀರ್ಪುಗಳ ಸರದಾರ. ಚಳ್ಳಕೆರೆ ನಾಯಕನಟ್ಟೆ ಹತ್ರ ಕುದಾಪುರ ಅಂತಿದೆ, ಆ ಕುದಾಪುರದ ಹತ್ರ 10,000 ಎಕರೆ ಸರ್ಕಾರದಿಂದ ಪಡೆದು ನಮ್ಮ ರಾಜ್ಯ ಸರ್ಕಾರದಿಂದ ಅಂದರೆ ಅದರಲ್ಲಿ ನನ್ನ ತಮ್ಮಂದು ಪಾತ್ರ ಎನ್ ಎ ಗೋಪಾಲಕೃಷ್ಣ ಅವ್ರದ್ದು ಅವರು ಎಮ್ ಎಲ್ ಆಗಿದ್ರು ಇಲ್ಲಿ ಅದೇ ಸಮಯದಲ್ಲಿ ಡಿ ಆರ್ ಡಿ ಒ ಅಂತೇಳಿ ಒಂದು ಉತ್ಪಾದನಾ ಡಿಫೆನ್ಸ್ ಸಂಬಂಧಪಟ್ಟಿದ್ದು ಮಾಡಿಸ್ತೆ. ಅದು ಎಲ್ಲಿ ಕರ್ನಾಟಕದಲ್ಲೇ ಅಲ್ಲ ನಮ್ಮ ಇಂಡ್ಯಾದಲ್ಲೇ ಎಲ್ಲಿ ಆಗಿಲ್ಲ, ಇಲ್ಲೇ ಫಸ್ಟ್ ಟೈಮ್ ಆಗಿರೋದು, ಏಷ್ಯಾದಲ್ಲೇ ಫಸ್ಟ್ ಅಂತ ಹೇಳ್ಬೋದು. ಅದೇ ರೀತಿ ಆ ಕಡೆ ಚಳ್ಳಕೆರೆ ಆ ಕಡೆ ದೊಡ್ಡ ಉಳ್ಳರ್ತಿ ಆ ಗ್ರಾಮದ ಹತ್ರ ಆಣು ಸ್ಥಾವರ ಇನ್ನೊಂದು ಯಾವುದು ಐ ಎಸ್ ಆರ್ ಅವು ಮಾಡಿಸ್ತೆ. ಹೀಗೆ ಹಲವಾರು ಕೆಲಸಗಳು ಇನ್ನು ಸಣ್ಣ ಪುಟ್ಟ ಕೆಲಸಗಳು ಮಾಡಿಸ್ಬಿಟ್ಟು ಸ್ವಲ್ಪ ಹಾಸ್ಟೆಲ್ಗಳಿಗೆ ಕಾಲೇಜ್ಗಳಿಗೆ ಸ್ವಲ್ಪ ಆದಷ್ಟು ಗ್ರ್ಯಾಂಟ್ ನನ್ನಲ್ಲಿ ಬಂದಿರತಕ್ಕಂಥದ್ದು ಕೊಡ್ತಾ ಇದ್ದೆ. ಯಾಕೆಂದರೆ ನಾನು ಒಬ್ಬ ಬಡ ಮೇಷ್ಟ್ರ ಮಗ, ಬಡತನ ಹೇಗಿರುತ್ತೆ ಮತ್ತು ಬಡ ಮಕ್ಕಳು ಯಾವ ರೀತಿ ಕಷ್ಟ ಬೀಳಬೇಕಾಗುತ್ತೆ ಓದೋದಕ್ಕೆ ನಾವು ಒಂದು ನನಗೆ ಗಮನದಲ್ಲಿ ಇದ್ದಿದ್ದರಿಂದ ಕೈಲಾದಷ್ಟು ಅವ್ರಿಗೆ ಸಹಾಯ ಮಾಡ್ತಾಯಿದ್ದೆ. ಜನ್ಮ ಅಂತ ಇದ್ದರೆ ನಾನು ಚಿತ್ರದುರ್ಗ ಜಿಲ್ಲೆಯಿಂದನೇ ಹುಟ್ಟಿಸು ದೇವ್ರೆ ಅಂತೇಳಿ ದೇವರಲ್ಲಿ ಕೇಳ್ಕೊಳ್ತೇನೆ. ಎಲ್ಲರ ಅಚ್ಚುಮೆಚ್ಚಿನ ಜನಪರ ನಾಯಕ ನ್ಯಾಯಮೂರ್ತಿಯಾಗಿದ್ದ ಕೂಡಲೇ ಭೂಸ್ವಾಧೀನಕ್ಕೆ ಸಂಬಂಧಪಟ್ಟಂತಹ ಆಲಮಟ್ಟಿ ಯೋಜನೆ, ತುಂಗಾ ಮೇಲ್ದಂಡೆ ಯೋಜನೆ, ಅನೇಕ ದೇವಾಲಯಗಳ ಜಮೀನು ಮಾಲೀಕತ್ವದ ವ್ಯಾಜ್ಯಗಳು ಹಾಗೂ ಬಲಾತ್ಕಾರದಿಂದ ಭೂಮಿಯನ್ನು ಕಸಿದುಕೊಂಡ ಅನೇಕ ಬಗೆಯ ಕೇಸುಗಳನ್ನು ಬಗೆಹರಿಸಿದ್ದಾರೆ. ಇಷ್ಟಕ್ಕೆ ಸೀಮಿತವಾಗದ ನಮ್ಮ ಜಡ್ ಸಾಹೇಬರು ಬೃಹತ್ ರಾಜ್ಯಮೇಳ ಅನ್ನು ಆಯೋಜನೆ ಮಾಡಿ ಅನೇಕ ವರ್ಷಗಳಿಂದ ಬಗೆಹರಿಯದಂತಹ ವ್ಯಾಜ್ಯಗಳನ್ನು ಬಗೆಹರಿಸಿ ನೂರಾರು ಕುಟುಂಬಗಳಿಗೆ ನೆಮ್ಮದಿ ಜೀವನಕ್ಕೆ ನಾಂದಿ ಹಾಡಿದ್ದಾರೆ. ಬಲವಾದ ಕಾರಣ ಅಂದರೆ ಇಷ್ಟೇ, ನನ್ನ ಕೈಲಾದಷ್ಟು ಸೇವೆ ಮಾಡಬೇಕು, ಆದರೆ ಮುಖ್ಯವಾಗಿ ನನ್ನ ಚಿತ್ರದುರ್ಗ ಜಿಲ್ಲೆ ಜನಗಳು ಮಾಡಬೇಕು. ಬೇಕಾದಷ್ಟು ಸಮಸ್ಯೆಗಳು ಬರ್ತಾಯಿರುತ್ತೆ, ಅದನ್ನು ತೆಗೆದುಕೊಂಡೋಗಿ ಸಂಬಂಧಪಟ್ಟವ್ರ ಮುಂದೆ ನಾವು ತಿಳುವಳಿಕೆ ಮಾಡಿಕೊಟ್ರೆ ಅದರಿಂದ ಅನುಕೂಲ ಆದರೆ ಆ ಪಾರ್ಟಿಗೆ ಅನುಕೂಲ ಆಗುತ್ತೆ. ಮತ್ತು ಮುಖ್ಯ ಹಳ್ಳಿ ಜನಕ್ಕೂ ಅವ್ರ ಕೈಲಿ ಅದು ಮಾಡ್ಕೋ ವಾಸೋದಕ್ಕೆ ಅವ್ರಿಗೆ ಶಕ್ತಿ ಇರೋಲ್ಲ. ಅಂಥ ಇದು ಸಮಸ್ಯೆ ಬಂದರೆ ನಮ್ಮ ಕೈಲಾದಷ್ಟು ಮಾಡೋಣ, ಅದರಲ್ಲಿಂದ ಸೇವೆ ಮಾಡೋಣ ಅನ್ನೋ ಭಾವನೆ. ರಾಜ್ಯಕ್ಕಷ್ಟೇ ಸೀಮಿತವಲ್ಲದೆ ಹೊರ ರಾಜ್ಯಗಳಲ್ಲೂ ಕೂಡ ಕೆಲಸ. ನಕ್ಸಲರ ಬದುಕಿನಲ್ಲಿ ಭರವಸೆ ಮೂಡಿಸಿದ್ದ ನ್ಯಾಯಾಧೀಶ ನ್ಯಾಯಮೂರ್ತಿ ಹನುಮಂತಪ್ಪ ಅವರು ಕೇವಲ ರಾಜ್ಯಕ್ಕೆ ಸೀಮಿತವಲ್ಲದೆ ಹೊರ ರಾಜ್ಯಕ್ಕೂ ಕೂಡ ಜಡ್ಜ್ ಆಗಿ ರಾಜ್ಯದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. 1994 ಅವಿಭಾಜಿತ ಆಂಧ್ರಪ್ರದೇಶದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡು ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಆ ರಾಜ್ಯದ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದರು. ಜೊತೆಗೆ ಇವರು ಆಂಧ್ರಪ್ರದೇಶದ ನ್ಯಾಯಾಧೀಶರಾಗಿ ನೇಮಕಗೊಂಡಾಗ ಆ ರಾಜ್ಯದ ಪರಿಸ್ಥಿತಿ ಅಷ್ಟು ಸುಲಭವಾಗಿರಲಿಲ್ಲ. ಆಂಧ್ರಪ್ರದೇಶ ಅಂತ ಹೇಳಿದ್ರೆ ನಕ್ಸಲರ ಚಳುವಳಿಗಳಿಗೆ ಹೆಸರಾಗಿರುವಂಥದ್ದು. ಒಂದು ಕಡೆ ಭೂಮಾಲೀಕರ ದೌರ್ಜನ್ಯಗಳಿಂದ ನಲುಗಿ ಹೋಗಿದ್ದಂತಹ ಜನಸಾಮಾನ್ಯರು, ಮತ್ತೊಂದು ಕಡೆ ಆ ದೌರ್ಜನ್ಯ ಕ್ರೌರ್ಯಗಳನ್ನು ಹೆದರಿಸೋದಕ್ಕೆ ಹುಟ್ಟುಕೊಂಡಂಥ ನಕ್ಸಲರ ಹೋರಾಟ. ಇವೆರಡೂ ಇರುವಂತಹ ಜಾಗದಲ್ಲಿ ನ್ಯಾಯಾಧೀಶರಾಗಿ ಕೆಲಸ ಮಾಡುವಂಥದ್ದು ಅಷ್ಟು ಸುಲಭವಾದ ಮಾತಾಗಿರಲಿಲ್ಲ ಅಂತಾರೆ ಎನ್ ವೈ ಹನುಮಂತಪ್ಪ ಅವರು. ಇವರ ನ್ಯಾಯ ತೀರ್ಪು ಹೇಗೆ ಬಂದರೂ ಕೂಡ ಅದು ಜಮೀನ್ದಾರರ ಪರ ಅಥವಾ ನಕ್ಸಲ್ ವಾದಿಗಳ ಪರ ಅನ್ನುವಂಥ ಅಪಮಾನಗಳು ಅಂಟಿಕೊಳ್ಳೋದಕ್ಕೆ ಶುರುವಾಯಿತು. ಇಂತಹ ವೈರುಧ್ಯಗಳ ನಡುವೆ ಹನುಮಂತಪ್ಪ ಅವರು ನೀಡ್ತಾ ಇದ್ದಂತಹ ತೀರ್ಪುಗಳಿಂದ ಪಕ್ಷಾತೀತ ನ್ಯಾಯಮೂರ್ತಿಗಳು ಅನ್ನುವಂಥ ಹೆಗ್ಗಳಿಕೆಗೆ ಕೂಡ ಪಾತ್ರವಾಗ್ತಾರೆ. ಈ ನಡುವೆ ಇವರ ತೀರ್ಪುಗಳಿಂದ ನಕ್ಸಲ್ವಾದಿಗಳ ಬದುಕಿನಲ್ಲಿ ಭರವಸೆ ಮೂಡಿಸಿದರು. ಅತ್ಯಂತ ಉಗ್ರ ನಕ್ಸಲರು ಎನಿಸಿಕೊಂಡರೂ ತಮ್ಮ ಬಂದೂಕನ್ನು ಕೆಳಗಿಟ್ಟು ನಕ್ಸಲ್ ಹೋರಾಟಕ್ಕೆ ವಿದಾಯವನ್ನು ಹೇಳಿ ನೆಮ್ಮದಿಯ ಜೀವನಕ್ಕೆ ಹಿಂತಿರುಗಿದ್ದಾರೆ. ಇದು ಆಗಿನ ಆಂಧ್ರಪ್ರದೇಶದಲ್ಲಾದಂತಹ
ಮಹತ್ತರವಾದಂತಹ ಬದಲಾವಣೆಯಾಗಿದೆ. ಒರಿಸ್ಸಾ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯಾಗಿ ಸೇವೆ. ದಕ್ಷಿಣದಿಂದ ಉತ್ತರವರೆಗೂ ಜನರ ಪ್ರೀತಿ ಗಳಿಸಿದ ಜಡ್ ಸಾಹೇಬ್ರು. ಮತ್ತೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಕ್ಕೆ ಎಲ್ಲ ಅರ್ಹತೆ ಹೊಂದಿದ್ರೆ ಕೂಡ ಕಾರಣಾಂತರಗಳಿಂದ ಆಗಲಿಲ್ಲ. ನಿವೃತ್ತರಾದ ಕೂಡ ತಮ್ಮ ಸೇವೆಯನ್ನು ಅವರು ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಅವರು ಒಂದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸಂಸದರಾಗಿ ಅನೇಕ ನೂರಾರು ಕೋಟಿಗಳಂತ ಅನುದಾನ ತಂದು ಜನಪರ ಕಾರ್ಯಕ್ರಮಗಳನ್ನು ಮಾಡಿ ಅವರು ಜನನಿರಾಗಿ ಆಗಿದ್ದರು. ಬದಲಾಗದ ರಾಜಕೀಯ ಪರಿಸ್ಥಿತಿಗಳಿಂದ ಅವ್ರಿಗೆ ಒಂದು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಸ್ವಲ್ಪ ರಾಜಕೀಯ ಹಿನ್ನಡೆ ಆಯಿತು. ಆದ್ರೂ ನಾನು ಇತ್ತೀಚೆಗೆ ಕೂಡ ಅವ್ರನ್ನ ನಾನು ರಾಜಕೀಯ ನನ್ನ ಜೀವನ ಶುರು ಮಾಡಿದಾಗ ಅವ್ರನ್ನ ಹೋಗಿ ಅವ್ರ ಆಶೀರ್ವಾದ ಪಡೆದಾಗ ಅವರ ತುಂಬ ಹೃದಯದಿಂದ ನನ್ನನ್ನು ಆಶೀರ್ವಾದ ಮಾಡಿದ್ರು. ಇಲ್ಲ ನಿಮಗೆ ಒಳ್ಳೆಯ ಭವಿಷ್ಯ ಇದೆ ಅಂತೇಳ್ಬಿಟ್ಟು ಅವರ ಸಲಹೆ ಅವರ ಮಾರ್ಗದರ್ಶನ ನಾನು ಇತ್ತೀಚೆಗೆ ಈಗಲೂ ನಾನು ತಗೊಳ್ತಾ ಇದ್ದೀನಿ. ಅವರ ನಿಜವಾಗ್ಲೂ ಅಂಥ ಜನಾನುರಾಗಿ ಮತ್ತು ಒಂದು ಶಿಸ್ತಿನ ಸಿಪಾಯಿಯಾಗಿರತಕ್ಕಂಥ ನ್ಯಾಯಮೂರ್ತಿಗಳಿಗೆ ಇವತ್ತು ನಿಜವಾಗ್ಲೂ ನಾವು ಎಲ್ಲ ನಮ್ಮ ನಾಯಕ ಜನಾಂಗದ ಪರವಾಗಿ ಕರ್ನಾಟಕ ಪರವಾಗಿ ಕರ್ನಾಟಕ ರಾಜ್ಯದ ಪರವಾಗಿ ನಾನು ಅವರಿಗೆ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸಿ. 2001 ಭಾರತದ ರಾಷ್ಟ್ರಪತಿಗಳು ಹನುಮಂತಪ್ಪ ಅವರನ್ನ ಒರಿಸ್ಸಾ ರಾಜ್ಯದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಳಿಸ್ತಾರೆ. ಇಲ್ಲಿಯೂ ಸಹ ಇವರು ಕೂಲಿ ಕಾರ್ಮಿಕರ, ಬಡ ಕೃಷಿ ಕಾರ್ಮಿಕರ, ದೀನ ದಲಿತರ ಬದುಕನ್ನ ಗಮನದಲ್ಲಿಟ್ಟುಕೊಂಡು ತೀರ್ಪುಗಳನ್ನ ನೀಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ರು. ಯಾಕಂದ್ರೆ ಮನೆ ದೊಡ್ಡದು, ನಮ್ಮ ಒಂದು ಕುಟುಂಬ ದೊಡ್ಡದು, ನನ್ನೊಬ್ಬರೇ ದುಡಿಯನು, ನಾನು ಜಡ್ಜಾಗಿ ಹೋಗಿಬಿಟ್ರೆ ಮನೆ ಕಡೆ ನೋಡ್ಕೊಳ್ಳೋದು ಯಾರು ಆಗಿತ್ತು. ಮದುವೆ ಸಾರಿ ನನಗೆ ಬೇಡ ಅಂತ ಹೇಳಿದ್ರೆ ನೀವೇನಪ್ಪ ಆಯಿತು ದೇವ್ರು ನಿನ್ನ ಒಳ್ಳೇದು ಮಾಡಲಿ ಅಂತ ಹೇಳಿ ಹೋಗ್ಬಿಟ್ರು. ಮತ್ತೆ ಒಂದು 2.5 ವರ್ಷ ಕೆಲಸ ಮಾಡಿದೆ. ಅದಾದ ನಂತರ ಅದೇಟಿಗಾದ ಅಂದರೆ ಹೈಕೋರ್ಟ್ ಜಡ್ಜ್ ಇದಕ್ಕೆ ಸರ್ಕಾರದವ್ರು ಕೇಂದ್ರ ಸರ್ಕಾರದವ್ರ ವಾರಂಟಿ ಕಳಿಸ್ಕೊಟ್ರು ನನಗೆ ಅಪಾಯಿಂಟ್ಮೆಂಟಿಗೆ. ಆಗ ನಾನು ಚಿತ್ರದಲ್ಲಿ ಜಡ್ಜಾಗಿ ಸೇರಿಕೊಟ್ಟೆ. ಆ ಚಿತ್ರ ಇದು ಜಡ್ಜಾದಕ್ಕಿಂತ ಮುಂಚೆ ಸ್ಟೇಟ್ ಬಾರ್ ಕೌನ್ಸಿಲ್ ಚಿತ್ರದುರ್ಗದಿಂದ ನಾನು ಎಲೆಕ್ಟ್ ಆದೆ, 3 ಸಾರಿ ಎಲೆಕ್ಟ್ ಆದೆ. ಇನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಕೆಲಸ ಮಾಡಿದೆ. ಆವಾಗ ನಾನು ದಾರಿದ್ದಾಗೆ ಚಿತ್ರದುರ್ಗ ಜಿಲ್ಲೆ ಒಂದೆಲ್ಲ ಬಳ್ಳಾರಿ ಮತ್ತು ದಾವಣಗೆರೆ ಅಂದರೆ ಆವಾಗ ಚಿತ್ರದುರ್ಗದ ಪಾರ್ಟ್ ಆಗಿತ್ತು. ಇಲ್ಲಿಂದ ಭಾಳ ವರ್ಕ್ ಬರೋದು ನನಗೆ ಮತ್ತು ಸಹಕಾರವೂ ಸಿಗೋದು. ಅದೇ ರೀತಿ ತುಮಕೂರು ಭಾಗದ ಶಿರಾ ಪಾವಗಡ ಇದೇ ಜಿಲ್ಲೆ ಇದೇ ಭಾಗಗಳಿಂದಲೂ ನನಗೆ ಕೆಲಸ ಬರೋದು. ಇನ್ನು ಜಡ್ಜ್ ಕೆಲಸ ಇಲ್ಲ ಆದಮೇಲೆ ಇಲ್ಲಿ ಮಾಡ್ತಾ ಇರಬೇಕಾದ್ರೆ ಹೈದರಾಬಾದಿಗೆ ಅಂದರೆ ಆಂಧ್ರ ಪ್ರದೇಶ ಹೈಕೋರ್ಟ್ಗೆ ನಾನು ಟ್ರಾನ್ಸ್ಫರ್ ಮಾಡಿದ್ರು. ಅಲ್ಲಿಗೆ ಜಡ್ಜ ಮತ್ತು ಚೀಫ್ ಜಸ್ಟಿಸ್ ಕೆಲಸ ಮಾಡಿದೆ. ಅಲ್ಲಿಂದ ಒರಿಸ್ದಾಗ ಚೀಫ್ ಜಸ್ಟಿಸ್ ಟ್ರಾನ್ಸ್ಫರ್ ಮಾಡಿದ್ರು. ಅಲ್ಲಿನೇ ಕೆಲಸ ಮಾಡಿದೆ. ಅದು ಮುಗಿಸ್ಕೊಂಡು ಬಂದಾಗ ಏನು ಮುಂದೆ ಏನು ಮಾಡಬೇಕು ಅನ್ನೋ ಯೋಚನೆ ಇತ್ತು. ಅದೇ ಸಮಯಕ್ಕೆ ಶ್ರೀಮಾನ್ ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕೃಷ್ಣರವರು ಮತ್ತು ಮಂತ್ರಿಗಳಾಗಿರ್ತಕ್ಕಂಥ ಎ ಕೃಷ್ಣಪ್ಪ ಅವರು ಇವರು ಸೇರಿ ಇಲ್ಲ ನೀವು ಒನ್ ಮ್ಯಾನ್ ಕಮಿಷನ್ ST ಇಂಟರ್ನಲ್ ರಿಸರ್ವೇಷನ್ ಇದಕ್ಕೆ ಒನ್ ಮ್ಯಾನ್ ಕಮಿಷನ್ ಮಾಡ್ತಾ ಇದ್ದೀವಿ, ನೀವು ಅದನ್ನು ಅಕ್ಸೆಪ್ಟ್ ಚೇರ್ ಬಂದಾಗ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ನನಗೆ ಬೇಡದ್ದು ಅದೆಲ್ಲ ರಾಮಾಯಣ ಯಾರಿಗೆ ಬೇಕು, ಮತ್ತೊಬ್ಬರು ಮಾಡಿ ಒಬ್ಬರು ನಿಷ್ಠುರ ಅಂತೇಳಿ. ಇಲ್ಲ ನೀವೇ ಸರಿ ನೀವೇ ಮಾಡಬೇಕು ಅಂತಂದರೆ ಮತ್ತು ಒಪ್ಪೋಡ್ ಮಾಡ್ತಾಯಿದ್ದೆ. ಒಂದು 4-5 ತಿಂಗಳಾದ ತಕ್ಷಣವೇ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಬಂತು. ನನ್ನ ಉದ್ದೇಶ ಪಾರ್ಲಿಮೆಂಟ್ಗೆ ಯಾತಕ್ಕೆ ಹೋಗ್ಬೇಕು ಅಂದರೆ ನನ್ನ ಕೈಲಾದಷ್ಟು ಜನಗಳ ಸೇವೆ ಮಾಡಬೇಕು. 2004 ಲೋಕಸಭಾ ಚುನಾವಣಾ ಅಖಾಡಕ್ಕೆ ಎಂಟ್ರಿ. ಹನುಮಂತಪ್ಪ ಅವರು ನಿವೃತ್ತಿಯಾದ ನಂತರ 2004 ಸಾರ್ವತ್ರಿಕ ಲೋಕಸಭಾ ಚುನಾವಣೆಗಳು ಘೋಷಣೆಯಾದವು. ಇಂತಹ ಸಂದರ್ಭದಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಸೂಕ್ತ ಅಭ್ಯರ್ಥಿ ಹನುಮಂತಪ್ಪ ಅವರೇ ಅನ್ನೋದನ್ನು ತೀರ್ಮಾನಿಸಿ ಚುನಾವಣಾ ಕಳಕ್ಕೆ ಇಳಿಸಿದರು. ಇವರ ಜನಪ್ರಿಯತೆ ಕೆಲಸಗಳನ್ನು ಮೆಚ್ಚಿ ಚುನಾವಣೆಯಲ್ಲಿ ಹನುಮಂತಪ್ಪ ಅವ್ರಿಗೆ ಭರ್ಜರಿ ಗೆಲುವನ್ನು ತಂದುಕೊಟ್ರು. ಸಾಲಿನಲ್ಲಿ 23-24 ಸಾಲಿನಲ್ಲಿ ವಾಲ್ಮೀಕಿ ಪ್ರಶಸ್ತಿ ಅವ್ರು ಮಾಡಿರ್ತಕ್ಕಂಥ, ವಿಶೇಷವಾಗಿ ಅವರು ದಕ್ಷಿಣ ಭಾರತದಲ್ಲಿ ಅವರು ಮೊಟ್ಟ ಮೊದಲನೇದಾಗಿ ನಾಯಕ ಜನಾಂಗದಲ್ಲಿ ಹೈಕೋರ್ಟ್ ನ್ಯಾಯಮೂರ್ತಿಯಾಗಿ ಸಲ್ಲಿಸೋರು ಪ್ರಪ್ರಥಮ ಅಂಥೇಳಿ ನಾನು ಕೇಳಿದ್ದೀನಿ. ಜೊತೆಗೆ ಅವ್ರು ಮಾಡಿರ್ತಕ್ಕಂಥ ನ್ಯಾಯಮೂರ್ತಿ ಸೇವೆ ಇರ್ಬೋದು, ಲೋಕಸಭಾ ಸದಸ್ಯರಾಗಿರ್ಬೋದು, ಅವರ ಕುಟುಂಬದಲ್ಲಿ ಅವರೊಬ್ಬ ಹಿರಿಯ ಸಹೋದರನಾಗಿ ಅವರ ಕುಟುಂಬವನ್ನು ಎಲ್ಲ ವಿದ್ಯಾವಂತರು ಮಾಡಿದಂಥದ್ದು ಇರ್ಬೋದು, ಅವರನ್ನು ನೋಡಿದಾಗ ಖಂಡಿತವಾಗಲೂ ಅವರಿಗೆ ವಾಲ್ಮೀಕಿ ಪ್ರಶಸ್ತಿ ಯಾವಾಗೋ ಬರಬೇಕು, ಎಲ್ಲೋ ಒಂದು ಕಡೆಗೆ ಅವರಿಗೆ ಭಾಳ ನಿಧಾನಾಗಿ ಬಂದಿದೆ. ವಾಲ್ಮೀಕಿ ಪ್ರಶಸ್ತಿ ಯಾವಾಗ ಕೊಡಲಿಕ್ಕೆ ಶುರುವಾಯಿತು ಅವತ್ತೇ ಮೊದಲನೇ ಆಗಬೇಕಾಗಿತ್ತು ಅವರು. ಆದ್ರೂ ನಮ್ಮ ಸರ್ಕಾರ ಈಗ ಅವ್ರನ್ನ ಗುರುತಿಸಿ ವಾಲ್ಮೀಕಿ ಪ್ರಶಸ್ತಿಯನ್ನು ಕೊಟ್ಟಿದೆ. ಅವರಿಗೆ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ
ಖಂಡಿತವಾಗಲೂ ಅವರ ಸೇವೆ, ಅವರ ನ್ಯಾಯವಾದ, ಆ ನ್ಯಾಯವನ್ನು ಕೊಡಿಸೋಂಥದ್ದು ಏನಿದೆ ಅಂಥ ವ್ಯವಸ್ಥೆಯಲ್ಲಿ ಖಂಡಿತವಾಗಲೂ ಇನ್ನೂ ಮುಂದುವರಿಲಿ. ಅವರಿಗೆ ದೇವರು ಇನ್ನೂ ಆಯುಷು ಆರೋಗ್ಯ ಕೊಟ್ಟು ಸದಾ ಇನ್ನೂ ಅವರು ನಮ್ಮ ಜೊತೆ ಇನ್ನೂ 74 ವರ್ಷ ಇನ್ನೂ ಅವರು 100 ವರ್ಷ ಇರಬೇಕು. ಅವರು ತವರು ಜಿಲ್ಲೆ ಏಳಿಗೆಗಾಗಿ ಶ್ರಮಿಸಿದ ಧೀಮಂತ ನಾಯಕ, ರಕ್ಷಣಾ ಭದ್ರತಾ ಯೋಜನೆಗೆ ಜಮೀನು ಕೊಟ್ಟಂತಹ ಸರದಾರ. ಕಾರ್ಯಗಳಲ್ಲಿ ಮುಖ್ಯವಾದ್ದು ನನ್ನ ಕೈಲಾದಷ್ಟು ಚಿತ್ರದುರ್ಗ ಟೌನ್ಗೆ ಕೆಲಸ ಮಾಡಿದ್ದೀನಿ, ಬೆಟ್ಟಕ್ಕೂ ಕೆಲಸ ಮಾಡಿದ್ದೀನಿ. ಆ ರಂಗಮಂದಿರ ಬಿದ್ದೋಗಿತ್ತು, ಅದನ್ನು ರಿಪೇರಿ ಮಾಡಿಸ್ದೆ. ಆಮೇಲೆ ಫ್ರೀಡಮ್ ಫೈಟರ್ಸ್ಗೋಸ್ಕರ ಒಂದು ಇದು ಕಟ್ಟಿಸ್ಕೊಟ್ಟೆ ಒಂದು ಬಿಲ್ಡಿಂಗು. ಆಮೇಲೆ ನೌಕರರಿಗೋಸ್ಕರ, ರಾಜ್ಯ ನೌಕರರಿಗೋಸ್ಕರ 5 ಲಕ್ಷ 10 ಲಕ್ಷ ಗ್ರಾಂಟ್ ಕೊಟ್ಟೆ. ಹೀಗೆ ಬೇಕಾದಷ್ಟು ಚಿತ್ರದುರ್ಗ ಟೌನ್ಗೆ, ಮತ್ತು ಹೊರಗಡೆ ಜನಕ್ಕೆ ನನ್ನ ಕೈಯಲ್ಲಿ ಏನು ಬೇಕೋ ಅದನ್ನು ಅಲ್ಲಿ ಏನಿದೆಯೋ ಅವ್ರ ಡಿಮ್ಯಾಂಡ್ಗೆ ತಕ್ಕಂಗೆ ನಾನು ಬರ್ತಕ್ಕಂಥ ಗ್ರಾಂಟ್ನಲ್ಲಿ ಕೊಡ್ತಾ ಇದ್ದೆ. ನಾವು ಸುಮಾರು 7ನೇ ಕ್ಲಾಸ್ನಲ್ಲಿ ಓದಬೇಕಾದ್ರೆ ನಮ್ಮ ತಂದೆಯವ್ರ ಹತ್ರ ಪಕ್ಕದ ಕೂಡ್ಲಿಗಿ ತಾಲೂಕಿನಿಂದ ಉರುಡೇಹಳ್ಳಿ ಗ್ರಾಮದ ಕುಂಟಮಲ್ಲೆ ಅಂತ ಹೇಳಿ ನಮ್ಮ ತಂದೆಯವ್ರ ಹತ್ರ ವ್ಯಾಪಾರ ವ್ಯವಹಾರಕ್ಕೆ ಮಾಡ್ತಿದ್ರು. ಆ ಟೈಮ್ನಲ್ಲೇ ಹೇಳ್ತಿದ್ರು ಏನಂತ, ರಾಮ್ಪುರ ಯಲ್ಲಪ್ಪ ಮೇಷ್ಟ್ರ ಮಗ ಇದು ಲಾಯರ್ ವಿದ್ಯಾಭ್ಯಾಸ ಓದ, ವಕೀಲತ್ವ ಓದ, BA LLB ಓದಕ್ಕೋಗ್ತಾನಂತೇಳಿ ಅವತ್ತಿನ ದಿವಸನೇ ಇವರಾಗಲಿ ವಿದ್ಯಾರ್ಥಿ ಸಮಯದಲ್ಲೇ ಇವರ ಹೆಸರು ಕುಳ್ಳಿ ತಾಲೂಕಿನಲ್ಲಿನೂ ಮನೆ ಮಾತಾಗಿತ್ತು, ಮಲ್ಕಾಪುರ ತಾಲೂಕಿನಲ್ಲಿ ಮನೆ ಮಾತಾಗಿತ್ತು ಅಂತೇಳಿ ನಾವು 7ನೇ ಕ್ಲಾಸ್ನಲ್ಲಿ ಓದಬೇಕಾದ್ರೆ ಕೇಳ್ತಾ ಇದ್ವಿ ನಮ್ಮ ಮನೆಯೊಳಗೆ ಮಾತಾಡೋದು. ಅದಕ್ಕೋಸ್ಕರ ದೇವರು ಇವರಿಗೆ ಆ ಪಾಲಿ ತಗೊಂಡೋಗಿದ್ದು ಸಹ ನಮಗೆ ಒಂದು ಕೀರ್ತಿಯ ವಿಚಾರ ಮತ್ತು ಹೆಮ್ಮೆಯ ವಿಚಾರವಾಗಿದೆ ಅಂತ ಸಹ ಈ ಟೈಮಲ್ಲಿ ಅವರಿಗೆ ಆ ಕಾಲದ ಹಿರಿಯರನ್ನ ಸಹ ನಾನು ಜ್ಞಾಪಿಸ್ಕೊಡ್ತೀನಿ. ಯಾಕಂದರೆ ಆ ಕಾಲದಲ್ಲಿ ಯಲ್ಲಪ್ಪ ಮೇಷ್ಟ್ರು ಸರಿಸಮ ವಯಸ್ಸಿನಲ್ಲಿ ಅವರ ತಂದೆಯಲ್ಲಿ ಅವರ ತಂದೆಯ ವಯಸ್ಸಿನ ಸಮಾನವಾದ ಮನುಷ್ಯರು ಮಾತಾಡ್ತಿದ್ದು ನಾವು 7ನೇ ಕ್ಲಾಸ್ನಲ್ಲಿ ಕೇಳ್ತಿದ್ದು ಸಹ ನಾನು ಈ ಟೈಮ್ನಲ್ಲಿ ಅವರಿಗೆ ನಮ್ಮ ಈ ಮೀಡಿಯಾ ಮುಖಾಂತರ ಅವರಿಗೆ TV ಮುಖಾಂತರ ನಮ್ಮ ಅಣ್ಣನವರಾದ ನಮ್ಮ ಹನುಮಂತ ಸಾಹೇಬರಿಗೆ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಮ್ಮ ಜಿಲ್ಲೆ ಮತ್ತು ಮೊಳಕಾಲ್ಮೂರು ತಾಲೂಕಿನಲ್ಲಿ ಒಂದು ಕುಕ್ಕ ಗ್ರಾಮ ರಾಮ್ಪುರ ಎಂಬ ಹಳ್ಳಿಯಲ್ಲಿ NY ಹನುಮಂತಪ್ಪ ಅವರು ಹುಟ್ಟಿ ಯಲ್ಲಪ್ಪ ಮತ್ತು ಯಲ್ಲಮ್ಮ ಅವರ ಮಗನಾಗಿ ಇವತ್ತು ಹುಟ್ಟಿ ಒಂದು ಲಾಯರ್ ವೃತ್ತಿ ಬೆಂಗಳೂರಲ್ಲಿ ನ್ಯಾಯಾಂಗ ಆಫೀಸ್ನಲ್ಲಿ ಕೆಲಸ ಮಾಡಿ ಜನಗಳಿಗೆಲ್ಲ ನಮ್ಮ ನಾಯಕ ಜನಾಂಗಕ್ಕೆಲ್ಲ ಮತ್ತು ಎಲ್ಲ ಜನಾಂಗಕ್ಕೆ ಒಂದು ನ್ಯಾಯವನ್ನು ದೊರಕಿಸಿಕೊಟ್ಟಿರ್ತಕ್ಕಂಥ NY ಹನುಮಂತಪ್ಪನವರಿಗೆ ವಾಲ್ಮೀಕಿ ಒಂದು ರಾಜ್ಯ ಪ್ರಶಸ್ತಿಯನ್ನು ಸಿಕ್ಕಿರ್ತಕ್ಕಂಥದ್ದು ಬಹಳ ಹೆಮ್ಮೆ. ಇವತ್ತು ನಮ್ಮ ತಾಲೂಕಿಗೆಲ್ಲ, ನಮ್ಮ ಡಿಸ್ಟ್ರಿಕ್, ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಅಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಹೆಮ್ಮೆಯಾಗಿ ನಮ್ಮ ನಾಯಕ ಜನಾಂಗದ ಹುಟ್ಟಿದ್ದಕ್ಕೆ ಒಂದು ಸಾರ್ಥಕ ಆಯಿತು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಚಿತ್ರದುರ್ಗ ಜಿಲ್ಲೆಯು ರಾಜ್ಯದಲ್ಲೇ ಅತ್ಯಂತ ಹಿಂದುಳಿದ ಬಯಲು ಸೀಮೆ ಪ್ರದೇಶ ಆಗಿದ್ದು ಇದನ್ನು ಅಭಿವೃದ್ಧಿಪಡಿಸೋದಕ್ಕೆ ಭವಿಷ್ಯತ್ನಲ್ಲಿ ಸಾವಿರಾರು ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಸೃಷ್ಟಿಸುವಂತಹ ಭರವಸೆ ಹಾಗೂ ದೂರದೃಷ್ಟಿಯಿಂದ ರಾಷ್ಟ್ರೀಯ ರಕ್ಷಣೆಯ ದೃಷ್ಟಿಯಿಂದ ಏಷ್ಯಾ ಖಂಡದಲ್ಲೇ ಮೊದಲು ಎನಿಸಿದ ರಕ್ಷಣಾ ಭದ್ರತಾ ಯೋಜನೆಗೆ ಕರ್ನಾಟಕ ಸರ್ಕಾರದ ಒಡೆತನಕ್ಕೆ ಸೇರಿದಂತಹ 10,000 ಎಕರೆಯನ್ನು ನೀಡಿದರು. ಈ ಯೋಜನೆಯು ಶೀಘ್ರವಾಗಿ ಅನುಷ್ಠಾನಗೊಳ್ಳುವಲ್ಲಿ ಇವರ ಪಾತ್ರ ಕೂಡ ಮಹತ್ವವಾದದ್ದು. ಜಸ್ಟಿಸ್ NY ಹನುಮಂತಪ್ಪನವರು ನಮ್ಮ ಭಾಗದವರು. ಬಹುಶಃ ಈ ಭಾಗದಲ್ಲೆಲ್ಲ ಕೂಡ ಗುಡ್ಡ ಕಾಡುಗಳು ಮಧ್ಯೆ ಬುಡಕಟ್ಟು ಸಮುದಾಯಗಳು, ಇತರ ಸಮುದಾಯಗಳು ಒಂದು ರೀತಿ ಅನ್ಯೋನ್ಯವಾದಂಥ ಸಂಬಂಧಗಳು ಇಟ್ಕೊಂಡು, ಇಲ್ಲಿ ಭಾವನಾತ್ಮವಾದಂಥ ಸಂಬಂಧಗಳು ಇಟ್ಕೊಂಡು ಈ ಭಾಗದಲ್ಲಿ ಜಸ್ಟಿಸ್ NY ಹನುಮಂತಪ್ಪರು ಅಂದ ತಕ್ಷಣವೇ ಒಂದು ರೀತಿ ಅವ್ರದೇ ಆದಂಥ ಒಂದು ಶಕ್ತಿ. ಜಸ್ಟಿಸ್ ಹನುಮಂತಪ್ಪ ಅಂದ ತಕ್ಷಣವೇ ಎಲ್ಲ ಜಾತಿಯ ಎಲ್ಲ ಧರ್ಮೀಯರಿಗೆ ಬೇಕಾದಂಥ ವ್ಯಕ್ತಿ. ಈ ಭಾಗದಲ್ಲಿ ಒಂದು ಸಾರಿ ಚೀಫ್ ಜಸ್ಟಿಸ್ ಆದಂಥ ವ್ಯಕ್ತಿ, ಅವರು ನ್ಯಾಯಾಧೀಶರು ಆದಂಥ ಟೈಮಲ್ಲಿ ಅನೇಕ ಬಡವರಿಗೆ ಬಗ್ಗರಿಗೆ ಸಹಾಯ ಮಾಡಿದಂಥ ವ್ಯಕ್ತಿ. ಇವತ್ತು ವಿಶೇಷವಾಗಿ ಅವ್ರ ಬಗ್ಗೆ ಪಕ್ಷಾತೀತವಾಗಿ ನಮ್ಮೆಲ್ಲರ ಕೂಡ ಗೌರವ ಇರುವಂತಹ ಒಬ್ಬ ವ್ಯಕ್ತಿ ಜಸ್ಟಿಸ್ NY ಹನುಮಂತಪ್ಪನವರು. ಚಿತ್ರದುರ್ಗ ಜಿಲ್ಲಾ ಅಭಿವೃದ್ಧಿಯ ಹರಿಕಾರ. ಶಿಕ್ಷಣ ಸೇರಿದಂತೆ ಹಲವು ಕ್ಷೇತ್ರದ ಯೋಜನೆಗಳಿಗೆ ಅಸ್ತು. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತ ಪ್ರಥಮದಲ್ಲೇ ಒಂದು ತಹಶೀಲ್ದಾಗಿ ಈ ಜಿಲ್ಲೆಯ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿ ಜಿಲ್ಲೆಯ 8 ಕ್ಷೇತ್ರಗಳಲ್ಲಿ ಕೂಡ ಒಳ್ಳೆ ಕೆಲಸ ಮಾಡಿ ಪ್ರತಿಭಾನ್ವಿತ ರಾಜಕಾರಣಿಯಾಗಿ ಹೊರಹೊಮ್ಮಿ ಪಕ್ಷಕ್ಕೆ ಮತ್ತು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಒಳ್ಳೆಯ ಹೆಸರನ್ನು ಗಳಿಸಿಕೊಟ್ಟಿದ್ದಾರೆ.
ಅವರು ತಮ್ಮ ಈ ನಿವೃತ್ತಿ ಜೀವನದಲ್ಲಿ ತಮ್ಮ ಗೃಹದಲ್ಲೇ ಇವತ್ತು ಇದ್ದು ಇರ್ತಕ್ಕಂಥ ಬಡ ಜನರಿಗೆ ಕಾನೂನು ಸಲಹೆ ಸಹಕಾರಗಳನ್ನು ನೀಡಿ ಉತ್ತಮ ಸೇವನ ನಿವೃತ್ತಿ ನಂತರಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ಮೂರ್ಕಾಲ ಬದುಕ್ತಕ್ಕಂಥ ಅವಕಾಶವನ್ನು ಪರಮಾತ್ಮ ದಯಾನ್ನ ಒದಗಿಸಿಕೊಡ್ಲಿ ಅಂತೇಳಿ ದೇವರೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಕಲ್ಲಿನ ಕೋಟೆ ಚಿತ್ರದುರ್ಗದ ಅಭಿವೃದ್ಧಿಗೆ ಹನುಮಂತಪ್ಪನವರು ತಮ್ಮ ಸಂಸದರ ಅನುದಾನವನ್ನು ಅಗತ್ಯವಿರುವಂಥದ್ರ ಕಡೆ ನ್ಯಾಯಯುತವಾಗಿ ಹಂಚಿಕೆಯನ್ನು ಮಾಡಿದರು. ಅದರಲ್ಲೂ ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರು. ಜಿಲ್ಲೆಗೆ ಕುವೆಂಪು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಪದವಿ ಕೇಂದ್ರ, ನವೋದಯ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳನ್ನು ಜಿಲ್ಲೆಗೆ ಮಂಜೂರು ಮಾಡಿಸಿದರು. ಜಸ್ಟಿಸ್ ಎನ್ ವೈ ಹನುಮಂತಪ್ಪನವರು ಬಹುಶಃ ಈ ಭಾಗದಲ್ಲಿ ಅಂದರೆ ಒಂದು ರೀತಿ ಕೆಳಮಟ್ಟದಿಂದ ಮೇಲೆ ಬಂದಂಥ ವ್ಯಕ್ತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿಯಲ್ಲಿ ಒಂದು ಶಿಕ್ಷಣಕ್ಕೆ ಒಂದು ಆದ್ಯತೆಯನ್ನು ಕೊಟ್ಟರು, ಜಸ್ಟಿಸ್ ಎನ್ ವೈ ಹನುಮಂತಪ್ಪನವರು ಕೂಡ ಒಂದು ರೀತಿ ಶಿಕ್ಷಣದ ಮೂಲಕ ಅವ್ರ ತಾಯಿ ತಂದೆಯರು ಒಂದು ಬಡತನದಲ್ಲಿ ಹುಟ್ಟಿದ್ರೆ ಕೂಡ ಅವ್ರ ತಾಯಿ ತಂದೆಯರು ಒಳ್ಳೆಯ ಸಂಸ್ಕಾರ ಶಿಕ್ಷಣ ಕೊಟ್ಟಿರೋ ಕಾರಣ ಒಂದು ಉನ್ನತವಾದಂಥ ಉದ್ಯೋಗವಾಗಿ ಅವರು ಕುಂತಿದ್ದರು. ಹಂಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಥ ಎಲ್ಲ ತತ್ವಗಳಲ್ಲಿ ಇವತ್ತು ಯಾವ ಎಲ್ಲ ತತ್ವಗಳಲ್ಲಿ ಅವ್ರನ್ನ ಆಧರಿಸಿ ಆ ಮಾರ್ಗದರ್ಶನದಲ್ಲಿ ಮೇಲೆ ಬಂದಂಥ ವ್ಯಕ್ತಿ ಜಸ್ಟಿಸ್ ಎನ್ ವೈ ಹನುಮಂತಪ್ಪನವರು. ಹಂಗಾಗಿ ನಮ್ಮ ಭಾಗದಲ್ಲಿ ಅವರು ಜಸ್ಟಿಸ್ ಆಗಿ ಕೆಲಸ ಮಾಡಿದ್ದಾರೆ ಕರ್ನಾಟಕದಲ್ಲಿ ಕೂಡ, ನಂತರ ಆಂಧ್ರ ಪ್ರದೇಶದಲ್ಲಿ ಕೂಡ ಚೀಫ್ ಜಸ್ಟಿಸ್ ಆಗಿ ಕೆಲಸ ಮಾಡಿದ್ದಾರೆ, ಒರಿಸ್ಸಾದಲ್ಲಿ ಕೂಡ ಚೀಫ್ ಜಸ್ಟಿಸ್ ಆಗಿ ಕೆಲಸ ಮಾಡಿದ್ದಾರೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಲೋಕಸಭಾ ಸದಸ್ಯರಾಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹಂಗಾಗಿ ನಾವೆಲ್ಲರೂ ನೋಡಬೇಕಾದ್ರೆ ವೈಯಕ್ತಿಕವಾಗಿ ರಾಜಕಾರಣವನ್ನು ಬಿಟ್ಟು, ಅಂದರೆ ರಾಜಕಾರಣ ಅಂದ ತಕ್ಷಣ ಅವ್ರದ್ದೊಂದು ಪಾರ್ಟಿ ನಮ್ಮದೊಂದು ಪಾರ್ಟಿ ಆಗಿರ್ಬೋದು, ಆದರೆ ರಾಜಕಾರಣವನ್ನು ಹೊರತುಪಡಿಸಿದ್ವಿ, ನಮ್ಮೆಲ್ಲರಿಗೆ ಬೇಕಾದಂಥ ಒಬ್ಬ ನಾಯಕ ಜಸ್ಟಿಸ್ ಎನ್ ವೈ ಹನುಮಂತಪ್ಪನವರು. ಹಂಗಾಗಿ ಇವತ್ತು ನಾವೆಲ್ಲ ಕೂಡ ಹೇಳ್ತಿದ್ವಿ, ಯಾಕಂದರೆ ನಮ್ಮ ಸಮುದಾಯದಲ್ಲಿ ನಾವು ಎಲ್ ಜಿ ಹಾವನೂರ್ನವ್ರನ್ನ ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ಜಸ್ಟಿಸ್ ಹನುಮಂತಪ್ಪವ್ರನ್ನ ಕೂಡ ಇನ್ನೊಂದು ಹಾವನೂರು ಅಂದರೆ ತಪ್ಪಾಗಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೆ. ಇವತ್ತು ಆ ರೀತಿ ಗೌರವ ಇರುವಂಥ ವ್ಯಕ್ತಿ ಅವರು ಜಸ್ಟಿಸ್ ಎನ್ ವೈ ಹನುಮಂತಪ್ಪನವರು. ಯಾವತ್ತೂ ಸದಾಕಾಲ ನಮ್ಮೆಲ್ಲರೂ ಕೂಡ ಒಂದು ಸ್ಫೂರ್ತಿ ಶಕ್ತಿ ಒಂದು ಮಾರ್ಗದರ್ಶನ. ಹಂಗಾಗಿ ಅವ್ರಿಗೆ ಆರೋಗ್ಯ ಚೆನ್ನಾಗಿರಬೇಕು, ಅವ್ರಿಗೆ ಎಲ್ಲ ರೀತಿಯಲ್ಲಿ ಭಗವಂತ ಆಯುಷ್ಯ ಅನ್ನಂಥದ್ದಿನ ಜಾಸ್ತಿ ಮಾಡಬೇಕು. ಭಗವಂತ ಎಲ್ಲ ರೀತಿಯಲ್ಲಿ ಕೂಡ ಎಲ್ಲ ಹುದ್ದೆಗಳನ್ನು ಅಲಂಕರಿಸಿದಂಥ ವ್ಯಕ್ತಿ. ಗ್ರಾಮ ಪಂಚಾಯತಿಯಿಂದ ಪ್ರಧಾನಮಂತ್ರಿಗಳ ತನಕ ಕೂಡ ಅವ್ರ ಜೊತೇಲಿ ಒಡನಾಟ ಮಾಡಿಕೊಂಡು ಅವ್ರ ಜೊತೇಲಿ ಕುಂತು ಎದ್ದಂಥ ವ್ಯಕ್ತಿ. ಚೀಫ್ ಜಸ್ಟಿಸ್ಸು, ಕಾನೂನು ಪ್ರಭಾರವಾಗಿ, ಪೊಲಿಟಿಕಲ್ ಆಗಿ ಪ್ರಧಾನಮಂತ್ರಿಗಳು, ಪೊಲಿಟಿಕಲ್ ಆಗಿ ಮುಖ್ಯಮಂತ್ರಿಗಳು ಎಲ್ಲ ನೋಡಿದಂಥ ವ್ಯಕ್ತಿ ಆಗಿರೋ ಕಾರಣ ಭಗವಂತ ಅವರು ಒಳ್ಳೆಯ ಆರೋಗ್ಯನೂ ಕೊಡಲಿ, ಜೊತೇಲಿ ಅವ್ರಿಗೆ ಆಯುಷ್ಯನೂ ಕೊಡಲಿ. ಭಗವಂತ ಅವರು ಯಾವತ್ತಿನ ತನಕ ಕೂಡ ಕೊನೆಯ ತನಕ ಕೂಡ ನೆಮ್ಮದಿಯಿಂದ ಸಂತೋಷದಿಂದ ಇರಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಚಿತ್ರದುರ್ಗ ಜಿಲ್ಲೆಯನ್ನು ಇದೀಗ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಮುಖವಾದ ಸ್ಥಳ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತು ಮಾಡ್ತಾರೆ. ಕಾರಣ ಇಷ್ಟೇ, ಇಲ್ಲಿ DRDO, BARC, IASC ಈ ಥರದ ಕೇಂದ್ರ ಸರ್ಕಾರದ ಮತ್ತು ರಕ್ಷಣಾ ಇಲಾಖೆಗೆ ಸಂಬಂಧಿಸಿದಂಥ ಸಂಸ್ಥೆಗಳು ಇಲ್ಲಿ ನೆಲೆಯೂರಿವೆ. ಇದಕ್ಕೆ ಪ್ರಮುಖ ಕಾರಣಗಳು ರೂವಾರಿಗಳು ಅಂತ ಹೇಳಿದರೆ ಜಸ್ಟಿಸ್ ಶ್ರೀಯುತ ಎನ್ ವೈ ಹನುಮಂತಪ್ಪನವರು ಎಂದರೆ ತಪ್ಪಾಗಲಾರದು. ಚಿತ್ರದುರ್ಗ ಜಿಲ್ಲೆಯ ಸಂಸದರಾಗಿದ್ದಂಥ ಶ್ರೀಯುತ ಜಸ್ಟಿಸ್ ಎನ್ ವೈ ಹನುಮಂತಪ್ಪನವರು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ರಾಜ್ಯ ಸರ್ಕಾರದ ಹತೋಟಿನಲ್ಲಿ ಪಶುಸಂಗೋಪನಾ ಇಲಾಖೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ 10,000 ಎಕರೆ ಜಮೀನಿದೆ. ಹೀಗಾಗಿ ಇದಿಷ್ಟು ಕೂಡ ರಾಜ್ಯ ಸರ್ಕಾರದ ಅಧೀನದಲ್ಲಿ ಇರೋದರಿಂದ ಇದನ್ನು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ತೆಗೆದುಕೊಳ್ಳೋದು ತುಂಬ ಸುಲಭವಾದ ಕೆಲಸ ಅಂತೇಳಿ ಅವರು ಸುದೀರ್ಘವಾದಂಥ ಪತ್ರವನ್ನು ಕೇಂದ್ರ ಸಚಿವರಾದಂಥ ಶ್ರೀಯುತ ಎ.ಕೆ. ಆಂಟನಿ ಅವರಿಗೆ ಬರೀತಾರೆ. ಎಷ್ಟು ಬೇಗ ಅಂತೇಳಿದರೆ ಕೆಲವೇ ಒಂದೆರಡು ತಿಂಗಳಲ್ಲೇ ಎ.ಕೆ. ಆಂಟನಿ ಅವನಿಂದ ಅವರಿಂದ ನೇರವಾಗಿ ಹನುಮಂತಪ್ಪನವರಿಗೆ ಪತ್ರ ಬರುತ್ತೆ. ಒಬ್ಬ ಬಡ ಮೇಷ್ಟ್ರ ಮಕ್ಕಳಾಗಿ ಮನೆಯ ಹಿರಿಯ ಮಗನಾಗಿ ಜನಿಸಿ ಇಡೀ ಕುಟುಂಬವನ್ನು ಅಂದಿನ ಕಷ್ಟ ದಿನಗಳಲ್ಲೇ ತಮ್ಮ ವಿದ್ಯಾಭ್ಯಾಸವನ್ನು ಪೂರ್ಣ ಮಾಡಿ ನ್ಯಾಯಾಂಗ ಪದವಿಯಲ್ಲಿ ಉನ್ನತವಾಗಿರ್ತಕ್ಕಂಥ ಸ್ಥಾನನ ಅಲಂಕರಿಸಿ ಅದಾದ ನಂತರ ತಾವು ನಿವೃತ್ತಿ ಹೊಂದಿದ ತಕ್ಷಣವೇ ಅವರ ಒಂದು ಈ ಪರಿಶ್ರಮವನ್ನು ಅಂದಿನ ಅಧಿನಾಯಕಿಯಾಗಿರ್ತಕ್ಕಂಥ ಸೋನಿಯಾ ಗಾಂಧಿಯವರು ಗುರುತಿಸ್ಬಿಟ್ಟು ಇವ್ರನ್ನ ಚಿತ್ರದುರ್ಗ ಲೋಕಸಭೆಗೆ ಸಂಸದರನ್ನಾಗಿ ಆಯ್ಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅದರಂತೆ ಜನಗಳು ಸಹ ಅವತ್ತು ಅಭೂತಪೂರ್ವವಾಗಿರ್ತಕ್ಕಂಥ ಮತಗಳನ್ನು ಕೊಟ್ಟು ಇವ್ರು ಗೆಲ್ಲಿಸಿದ್ರ ಒಂದು ಹಿನ್ನೆಲೆಯಲ್ಲಿ ಈ ಜಿಲ್ಲೆಗೆ DRDO, ಇಸ್ರೋ ಹಾಗೂ ಅಣುಸ್ಥಾವರದಂತಹ ಉತ್ತಮವಾಗಿರ್ತಕ್ಕಂಥ ಇಡೀ ಏಷ್ಯಾ ಖಂಡದಲ್ಲೇ ಇವತ್ತು ಚಿತ್ರದುರ್ಗ ಜಿಲ್ಲೆ ಅಂದ ತಕ್ಷಣವೇ ಈ ಮೂರು ವಿಚಾರಗಳಲ್ಲಿ ನಾವು ಗುರುತಿಸಲ್ಪಡುತ್ತೆ ನಮ್ಮ ಜಿಲ್ಲೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಆಗಿರ್ತಕ್ಕಂಥವ್ರು ನಮ್ಮ ಎನ್ ವೈ ಹನುಮಂತಪ್ಪಜಿಯವರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು.
ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಲವಾರು ರಂಗಮಂದಿರಗಳ ನಿರ್ಮಾಣ, ಚಿತ್ರದುರ್ಗ ಕಲ್ಲಿನ ಕೋಟೆ ವೈಭವೀಕರಣ, ಕೋಟೆಯ ಶಿಥಿಲಾವಸ್ಥೆಯ ಕಟ್ಟಡಗಳ ದುರಸ್ತಿ ಸೇರಿದಂತೆ ಇತರ ಕ್ಷೇತ್ರಗಳ ಅಭಿವೃದ್ಧಿಗೆ ನಾಂದಿಯನ್ನ ಹಾಡಿದ್ದಾರೆ. ಅಷ್ಟೇ ಅಲ್ಲದೆ ಬರಗಾಲಕ್ಕೆ ತುತ್ತಾದ ಜಿಲ್ಲೆಯನ್ನು ಹಸಿರು ನೆಲವನ್ನಾಗಿಸುವುದಕ್ಕೆ ಅಪ್ಪರ್ ಭದ್ರಾ ಯೋಜನೆಯ ಅನುಷ್ಠಾನಕ್ಕೆ ವಿಶೇಷ ಆಸಕ್ತಿಯನ್ನ ವಹಿಸಿದರು. ತಮ್ಮ ಸಂಸದ ನಿಧಿಯನ್ನ ಸಂಪೂರ್ಣವಾಗಿ ಈ ಯೋಜನೆಗೆ ಕೊಡದಾಗಿ ಘೋಷಣೆ ಮಾಡಿ ಹೋರಾಟಕ್ಕೆ ಮುಂಚೂಣಿಯಲ್ಲಿ ನಿಂತರು. ಅಂತರ್ಜಲ ಮಟ್ಟದಲ್ಲಿ ಸುಧಾರಿಸುವುದಕ್ಕೆ ಅರಣ್ಯ ಇಲಾಖೆಗೆ ಹೊಸ ಹೊಸ ಪ್ರಯೋಗಗಳನ್ನ ಪರಿಚಯ ಮಾಡಿದ್ರು. ಜಲಕ್ಕೆ ಸಂಬಂಧಿಸಿದ ಕಾರ್ಯಗಳನ್ನ ಜಿಲ್ಲೆಯಲ್ಲಿ ಪ್ರಯೋಗಿಸಲಾಯಿತು. ಅವರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ, ಅವರು ಹೇಳ್ಕೊಟ್ಟಿರ್ತಕ್ಕಂಥ ಬುದ್ಧಿ, ಈ ವ್ಯವಸ್ಥೆಗಳಲ್ಲಿ ನಾವು ಮುಂದೆ ಬರಲಿಕ್ಕೆ ಇವೆಲ್ಲ ಕಾರಣ ಆಗಿದೆ. ಇವತ್ತು ನಾನು ನಮ್ಮಣ್ಣ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅವರು ಒಂದು ನಮ್ಮ ಜೀವನದ ಒಂದು ಜೀವನಾಡಿ ಅಂತ ಹೇಳಿದ್ರು ತಪ್ಪಾಗಲಿಲ್ಲ ಆ ವಿಚಾರದಲ್ಲಿ. ಹೀಗಾಗಿ ನಮಗೆ ನಮ್ಮ ಸಹೋದರ ಅಂದರೆ ತುಂಬ ಇಷ್ಟ. ಅವರೇ ಮಾರ್ಗದರ್ಶಕರು, ಅವರೇ ನಿಯತ್ತು ಹೇಳ್ತಕ್ಕಂಥವ್ರು, ನೀತಿವಂತರು, ನೀತಿ ಹೇಳ್ತಕ್ಕಂಥವ್ರು, ಯಾರಿಗೂ ಕೂಡ ತೊಂದರೆ ಕೊಡದಲ್ಲಿ ಸಮಾಜದಲ್ಲಿ ನಮಗೆ ನಮ್ಮ ಏಳಿಗೆಗೆ ಶ್ರಮಿಸಿದಂಥ ಮಹಾ ವ್ಯಕ್ತಿ ಏನಾದರೂ ಇದ್ದರೆ ಅದು ನಮ್ಮಣ್ಣ ಒಬ್ಬರೇ ಅಂತಲೇ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಬಹುಶಃ ಪ್ರಪಂಚದಲ್ಲಿರ್ತಕ್ಕಂಥ ಯಾವ ಅಣ್ಣ ತಮ್ಮಗಳಲ್ಲಿ ಯಾರಿದ್ದಾರೋ ನನಗೆ ಗೊತ್ತಿಲ್ಲ. ಅಷ್ಟು ಸಹೋದರ ಸಂಬಂಧದಲ್ಲಿ ಮಾಡಿರ್ತಕ್ಕಂಥ ತ್ಯಾಗ ಸಮಾಜಕ್ಕೋಸ್ಕರ ಮತ್ತು ತನ್ನ ಸ್ವಂತ ಕುಟುಂಬಕ್ಕೋಸ್ಕರ ಮತ್ತು ಸಮಾಜದಿಂದ ಬಂದಿರತಕ್ಕಂಥ ಈ ಹಿಂದುಳಿದಿರ್ತಕ್ಕಂಥ SC/ST ಒಂದು ಅಭಿವೃದ್ಧಿಗೆ ಒಂದು ಶ್ರೇಯಸ್ಸಿಗೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ ಏನಾದರೂ ಇದ್ದರೆ ಅದು ಎನ್ವೈರ್ಮೆಂಟ್ ತಪ್ಪನವರು. ಅವರು ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಜನಕ್ಕೆ, ಅನ್ಯಾಯವಾಗಿರ್ತಕ್ಕಂಥ ಜನಕ್ಕೆ ಸಾಮಾಜಿಕ ನ್ಯಾಯ ಸಿಗದಲ್ಲೇ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ ಒಂದು ಒಬ್ಬ ಜಸ್ಟಿಸ್ ಆಗಿ ಕಾರ್ಯನಿರ್ವಹಿಸಿದೆ. ತಾನು ಒಬ್ಬ ವ್ಯಕ್ತಿತ್ವದ ಒಲವನ್ನು ಹೊಂದಿರತಕ್ಕಂಥ ಒಂದು ಜೀವನದ ಒಂದು ಸಮಸ್ಯೆಗಳನ್ನು ಹತ್ತಿರದಲ್ಲಿ ಅರ್ಥಿರ್ತಕ್ಕಂಥ ವ್ಯಕ್ತಿಯಾಗಿ ಸಾಕಷ್ಟು ಜನಗಳಿಗೆ ಕರ್ನಾಟಕ ಹೈಕೋರ್ಟ್ನಲ್ಲಾಗಿರ್ಬೋದು, ಆಂಧ್ರದಲ್ಲಾಗಿರ್ಬೋದು, ಒರಿಸ್ಸಾದಲ್ಲಿ ಕೂಡ ಮುಖ್ಯಮಂತ್ರಿ ಚೀಫ್ ಜಸ್ಟಿಸ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಕೂಡ ಅಲ್ಲಿರ್ತಕ್ಕಂಥ ಕೆಲಸ ಕಾರ್ಯಗಳು ಹಿಂದುಳಿದಿರ್ತಕ್ಕಂಥ ಪ್ರದೇಶದಲ್ಲಿ ಕೂಡ ತಾನು ಹೋರಾಟ ಮಾಡಿ ಇವತ್ತು ಕೂಡ ಒರಿಸ್ಸಾ ಜನಗಳು ಅವ್ರನ್ನ ನೆನೆಸ್ತಕ್ಕಂಥ ಕೆಲಸ ಆಂಧ್ರದಲ್ಲಿ, ಒರಿಸ್ಸಾದಲ್ಲಿ, ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ ಒಂದು ಶ್ರೇಯಸ್ಸು ಮತ್ತು ಏಳಿಗೆ ಅವರಿಗೆ ಬರುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಇವರು ಹಾಗೂ ಇವರ ಕುಟುಂಬ ಎಂದೂ ಕೂಡ ಪ್ರಚಾರ, ಪ್ರಶಸ್ತಿ, ಆಡಂಬರಗಳಿಗೆ ಆಸೆ ಪಟ್ಟವರಲ್ಲ. ಸರಳ ಜೀವನ, ಉನ್ನತ ಚಿಂತನೆ ಅನ್ನುವಂತಹ ತತ್ವದ ಅಡಿಯಲ್ಲಿ ಇವರು ಹಾಗೂ ಇವರ ಕುಟುಂಬ ನಡೆಯುತ್ತಿದೆ. ಇವರು ಮಾಡಿದಂತಹ ಸೇವೆ ಹಾಗೂ ಸಾಧನೆ ಪ್ರಚಾರದ ಕೊರತೆಯಿಂದಾಗಿ ಜನರ ಮನಮುಟ್ಟದೆ ಹೋದವು. ಅದಕ್ಕೆಲ್ಲ ನಾನು ಮತ್ತು ನನ್ನ ಕುಟುಂಬದವರು ಚಿರಋಣಿ ಆಗಿರುತ್ತೇವೆ. ಅವರು ಮಾಡಿರ್ತಕ್ಕಂಥ ಸಹಕಾರ, ಸಹಾಯ ನಾವು ಎಂದಿಗೂ ಮರೆಯಲ್ಲ. ಆ ಹಣದಲ್ಲೇ ಆಗಲಿ ಬೇರೆ ರೀತಿಯಲ್ಲೇ ಆಗಲಿ ನನಗೆ ಸಹಾಯ ಮಾಡಿದ್ದಾರೆ. ನಾವು ಈ ಮಟ್ಟಕ್ಕೆ ಬರೋದಕ್ಕೆ ಕಾರಣಕರ್ತರು ನಮ್ಮ ಜಿಲ್ಲೆ ಜನಾಂಗದವರೇ. ಉನ್ನತ ಮಟ್ಟದ ಹುದ್ದೆಗಳನ್ನ ಅಲಂಕರಿಸಿದ್ದಾಗಲೂ ತನ್ನ ಊರು ಕೇರಿ ಬಂಧು ಬಳಗ ಗೆಳೆಯರೊಂದಿಗೆ ಮೊದಲ ಆದ್ಯತೆ ಉಳಿಸಿಕೊಂಡು ಬಂದಿದ್ದಾರೆ. ಇವರ ಗರಡಿಯಲ್ಲಿ ಅನೇಕ ಮಹಾನ್ ವಕೀಲರು, ನ್ಯಾಯಾಧೀಶರು, ರಾಜಕಾರಣಿಗಳು, ಅಧಿಕಾರಿಗಳು ಬೆಳೆದಿದ್ದಾರೆ. ಒಟ್ಟಿನಲ್ಲಿ ಇವರು ತಮ್ಮ ಜಿಲ್ಲೆ ಹಾಗೂ ರಾಜ್ಯಕ್ಕೆ ನೀಡಿದ ಸೇವೆಯನ್ನ ಗುರುತಿಸಿ ಈ ಬಾರಿ ರಾಜ್ಯ ಸರ್ಕಾರ ರಾಜ್ಯ ಮಟ್ಟದ ಶ್ರೀ ವಾಲ್ಮೀಕಿ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಇದೇ ರೀತಿ ಇವರಿಗೆ ಪ್ರಶಸ್ತಿಗಳ ಸುರಿಮಳೆಯೇ ಹರಿದು ಬರಲಿ ಎಂಬುದೇ ಎಲ್ಲರ ಆಶಯವಾಗಿದೆ.